ಮಹರ್ಷಿ ವಾಲ್ಮೀಕಿ ಅವರು ಜ್ಞಾನದ ಆಗರವಾಗಿದ್ದಾರೆ. ರಾಮಾಯಣ ಮಹಾಕಾವ್ಯದ ಮೂಲಕ ಅವರು ತಮ್ಮಲ್ಲಿನ ಜ್ಞಾನ ಭಂಡಾರವನ್ನ ಜಗತ್ತಿಗೆ ಪರಿಚಯಿಸಿದ್ದಾರೆ ಎಂದು ಯುವ ನಾಯಕ ರಾಹುಲ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಬೆಳಗಾವಿ ಸಮೀಪದ ಭೂತರಾಮನಹಟ್ಟಿ ಗ್ರಾಮದಲ್ಲಿ ವಾಲ್ಮೀಕಿ ಯುವ ಸಂಘ ಹಾಗೂ ಮಹಿಳಾ ಸಂಘದ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಜನಸಮುದಾಯದ ಎಲ್ಲಾ ಸಮಸ್ಯೆಗಳು ಸಂಕಟಗಳು ಸವಾಲುಗಳಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಇದೆ. ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಸೇರಿದಂತೆ ಉತ್ತಮ ಸಮಾಜ ನಿರ್ಮಾಣದ ಮಹತ್ವದ ಸಂಗತಿಗಳನ್ನು ರಾಮಾಯಣ ಮಹಾಕಾವ್ಯದಿಂದ ನಾನು ಕಲಿಯಬೇಕಾಗಿದೆ ಎಂದರು. ಇನ್ನು ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ವಾಲ್ಮೀಕಿಯವರ ಜೀವನದ ಕುರಿತು ತಿಳಿಸಬೇಕು, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವ ಮೂಲಕ ಅವರ ಭವಿಷ್ಯವನ್ನು ಕಟ್ಟಿಕೊಡಬೇಕಾದ ಕಾರ್ಯವಾಗಬೇಕಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ತಳ ಸಮುದಾಯದ ಈ ಸಮಾಜಕ್ಕೆ ರಾಜಕೀಯವಾಗಿ ಸಿಕ್ಕಿರುವ ಮೀಸಲಾತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಿಗಬೇಕಾಗಿದೆ ಎಂದು ಹೇಳಿದ್ದಾರೆ. ವಾಲ್ಮೀಕಿಯವರು ಮಹಾನ್ ವ್ಯಕ್ತಿಯಾಗಿದ್ದು ಅವರನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು, ಅವರ ತತ್ವಾದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ಸಲಹೆಯನ್ನು ನೀಡಲಾಗಿದೆ. ಈ ಸಮಾರಂಭದಲ್ಲಿ ಮುಖಂಡರಾದ ಸಿದ್ದು ಸುನಗಾರ್, ಯಲ್ಲಪ್ಪ ಬುದ್ರಿ, ಭೀಮನಗೌಡ ಪಾಟೀಲ್, ಸುನೀಲ್ ಸುನಗಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ವಂಟಮೂರಿಯಿಂದ ಭೂತರಾಮನಹಟ್ಟಿಗೆ ಬೈಕ್ ರ್ಯಾಲಿ ಕೂಡ ನಡೆಸಲಾಗಿದ್ದು, ಸಮಾರಂಭಕ್ಕೂ ಮೊದಲು ಭೂತರಾಮನಹಟ್ಟಿಯ ವಾಲ್ಮೀಕಿ ಯುವ ಸಂಘದ ವತಿಯಿಂದ ವಂಟಮೂರಿ ಗ್ರಾಮದಿಂದ ಭೂತರಾಮನಹಟ್ಟಿಯವರೆಗೆ ಅದ್ದೂರಿಯಾಗಿ ಬೈಕ್ ರ್ಯಾಲಿಯನ್ನು ಜರುಗಿಸಲಾಗಿದೆ. ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ರ್ಯಾಲಿಗೆ ಚಾಲನೆಯನ್ನು ನೀಡಿದ್ದು, ರಾಹುಲ್ ಅವರು ತೆರೆದ ಜೀಪ್ನಲ್ಲಿ ಮುಂದೆ ಸಾಗಿದರೆ ನೂರಾರು ಯುವಕರು ಬೈಕ್ ರ್ಯಾಲಿಯ ಮೂಲಕ ಆಗಮಿಸಿದ್ದಾರೆ. ಮೆರವಣಿಗೆಯ ಉದ್ದಕ್ಕೂ ವಾಲ್ಮೀಕಿ ಮಹರ್ಷಿ ಅವರಿಗೆ ಜೈಕಾರ ಕೂಗಲಾಗಿದ್ದು, ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನರು ರ್ಯಾಲಿಯನ್ನು ವೀಕ್ಷಿಸಿದ್ದಾರೆ. ವಂಟಮೂರಿಯಿಂದ ಆರಂಭವಾದ ಈ ರ್ಯಾಲಿ ಹೆದ್ದಾರಿ ಮಾರ್ಗವಾಗಿ ಸಂಚರಿಸಿ ಭೂತರಾಮನಹಟ್ಟಿಯವರೆಗೆ ಜರುಗಿಸಲಾಗಿದೆ. ಮೆರವಣಿಗೆಯಲ್ಲಿ ಮುಖಂಡರಾದ ಸಿದ್ದು ಸುನಗಾರ್, ರಾಮಣ್ಣ ಗುಳ್ಳಿ, ಈರಪ್ಪ ಪಾಟೀಲ್ ಸೇರಿದಂತೆ ರಾಹುಲ್ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಯುವಕರು ಕೂಡ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ರಾಮಣ್ಣ ಗುಳ್ಳಿ ಅವರೇ, ಯಲ್ಲಪ್ಪ ಅವರೇ, ಉತ್ತರಮಟ್ಟಿ ಗ್ರಾಮದ ಹಿರಿಯರಾದಂಥ ಬಿಂಬೋಡ ಪಾಟೀಲ್ ಅವರೇ, ಬಿಂದ್ರಾಯ ಪಾಟೀಲ್ ಅವರೇ, ಮತ್ತು ಅವರಿವ್ರು ಅನ್ನದೇ ಎಲ್ಲ ಸದಸ್ಯರೇ, ಎಲ್ಲ ಹಿರಿಯರೇ, ಯುವಕರೇ, ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳುತ್ತಾ, ಇವತ್ತು ಭೂತರಾಮಟ್ಟಿ ಗ್ರಾಮದಲ್ಲಿ ತುಂಬ ಒಂದು ಅದ್ಧೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಇವತ್ತು ತಾವು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ತುಂಬ ಖುಷಿಯಾಯಿತು. ಮತ್ತು ನಮ್ಮೆಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ನಾವು ಕೊಡುತ್ತೇನೆ. ಮತ್ತು ಇವತ್ತೆಲ್ಲ ಅದ್ಧೂರಿಯಾಗಿ ನಮಗೆ ಕೂಡ ಒಂದು ಸ್ವಾಗತ ಮಾಡಿ ಕೇಕನ್ನು ತಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಅಭಿಮಾನಿ ಬಳಗ ಅವರಿಗೆ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಇವತ್ತು ವಾಲ್ಮೀಕಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಮೊದಲು ಅವರು ಜೀವನದಲ್ಲಿ ರತ್ನಾಕರ್ ಅಂತ ಒಂದು ಗುರುತಿಸಿಕೊಂಡಿದ್ದರು. ಒಂದು ಕಳ್ಳತನವನ್ನು ಮಾಡ್ತಾ ಅವರು ಜೀವನವನ್ನು ಕಳೆದಿದ್ದರು. ಆಮೇಲೆ ಅವರು ಪರಿವರ್ತನೆ ಆಗಿ ಒಂದು ತಪಸ್ಸಿನ ಮೂಲಕ ಅವರು ಜೀವನದಲ್ಲಿ ಒಂದು ಪರಿವರ್ತನೆ ಬಂತು. ಆಮೇಲೆ ಅವರು ಕೂಡ ಮಹರ್ಷಿ ಮತ್ತು ಕವಿ ಆದರು. ಆಮೇಲೆ ರಾಮಾಯಣವನ್ನು ರಚಿಸಿದರು. ಇದೇ ರೀತಿ ನಾವೆಲ್ಲ ಏನು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಾ ಇದ್ದೀರಾ, ಅದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರಬೇಕಂದ್ರೆ, ಅದು ಸಾರ್ಥಕವಾಗಬೇಕಂದ್ರೆ, ತಾವು ಕೂಡ ಏನಾದರೂ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕು. ವಾಲ್ಮೀಕಿ ಮಹರ್ಷಿ ಅವರು ಕೊಟ್ಟಂಥ ಆದರ್ಶಗಳನ್ನು ನಾವು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ಅವರೇನು ನಮ್ಮ ವಾಲ್ಮೀಕಿ ಸಭಾದಿಂದ ಅನೇಕ ಮಹಾನ ಮತ್ತು ಶ್ರೇಷ್ಠ ವ್ಯಕ್ತಿಗಳು ಹೊರಹೊಮ್ಮಿದ್ದಾರೆ. ಮದಕರಿ ನಾಯಕರಿರ್ಬೋದು,
ಮತ್ತೆ ಸಾಕಷ್ಟು ವ್ಯಕ್ತಿಗಳು ಇದ್ದಾರೆ ಅಂತ ವ್ಯಕ್ತಿಗಳನ್ನ ಜೀವನ ಚರಿತ್ರೆ ಇರ್ಬೋದು ಅವರ ಬಗ್ಗೆ ಇತಿಹಾಸ ಬಗ್ಗೆ ನಮಗೆ ಅರಿವು ಇರಬೇಕು ಅನ್ನೋತ್ತೆ ಅವ್ರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು ಯಾಕಂದ್ರೆ ಯಾವುದೊಂದು ನಾವು ಹೋರಾಟ ಮಾಡಬೇಕಂದ್ರೆ ಅದರ ಇತಿಹಾಸ ಮತ್ತು ಅದರ ಬಗ್ಗೆ ಜ್ಞಾನ गाड़ी मुंह ओडसा अंत गाड़े